ನನ್ನ ಎಲ್ಲ ಪತ್ರಿಕಾ ಮಿತ್ರರಿಗೆ, ಬಯಲುಸೀಮೆ ತಂಡಕ್ಕೆ, ನಿರ್ಮಾಪಕರಿಗೆ, ನಟರಿಗೆ, ಸರ್ ಶಂಕರ್ ಸರ್ಗೆ, ಎಲ್ರಿಗೂ ಇಡೀ ತಂಡಕ್ಕೆ ನಮಸ್ಕಾರನ ಸಲ್ಲಿಸ್ತೀನಿ. ಅಂಡ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಬಂದಿರೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಒಂದು ಸ್ವಲ್ಪ ಟೈಮ್ ತಗೊಳ್ಬೋದು. ಬಯಲುಸೀಮೆ ಅಂತನೋ ಒಂದು ಸಿನಿಮಾ ಅಂತಂದ್ರೆ ಈ ಇಡೀ ಸಿನಿಮಾದಲ್ಲಿ ಇಡೀ ಕಲ್ಚರ್ ತುಂಬಿದೆ. ಆ ಬಯಲುಸೀಮೆ ಏನಿದೆ, ಆ ಬಯಲುಸೀಮೆನಲ್ಲಿ ಇರುವಂತ ರಾಜಕೀಯ, ಆ ಬಯಲುಸೀಮೆನಲ್ಲಿ ಇರುವಂತ ಕಲ್ಚರು, ಅಲ್ಲಿರುವಂತ ಒಂದು ಮೆಚೂರ್ಡ್ ಲವ್, ಅಲ್ಲಿರುವಂತ ಒಂದು ಕಾಲೇಜ್ ಲವ್ ಸ್ಟೋರಿ ಇರ್ಬೋದು. ಸೊ ಇದೆಲ್ಲ ಕೂಡ ಬಯಲುಸೀಮೆನಲ್ಲಿ ಅಡಗಿದೆ. ಅಲ್ಲಿ 80s ಇಂದ ಈ ಕತೆ ಸ್ಟಾರ್ಟ್ ಆಗುತ್ತೆ. ಸೊ 80s ಇಂದ ಬಂದಾಗ ಅಲ್ಲಿ ಆಗಿನ ಕಾಲದಲ್ಲಿ ಇದ್ದಂತ ಒಂದಷ್ಟು ಕಂಪನಿ ನಾಟಕಗಳಿರ್ಬೋದು, ಅಲ್ಲಿ ಕಲಾವಿದರು, ಅಲ್ಲಿ ಅವ್ರ ಜೀವನ ಹೇಗಿತ್ತು ಅಂತ ಸ್ಟಾರ್ಟ್ ಆಗುತ್ತೆ. ಅಂಡ್ ಪ್ರೆಸೆಂಟಿಗೆ ಬಂದಾಗ ರವಿಶಂಕರ್ ಸರ್ ಮತ್ತೆ ಭರಣ ಸರ್ ಇಬ್ರು ಆಪೋಸಿಟ್ ಆಗಿ ನಿಂತ್ಕೊಳ್ತಾರೆ. ಪ್ರೆಸೆಂಟ್ ಅಲ್ಲಿ ಏನ್ ನಡೆಯುತ್ತೆ, ಹೇಗಾಗುತ್ತೆ ಕತೆ ಏನು, ಅಂಡ್ ಅಲ್ಲಿ ಕಲ್ಚರ್ ಅಂತ ಬಂದಾಗ ಒಂದು ಮಗ್ಗದ ಇದನ್ನ ತಗೊಂಡಿದೀವಿ, ಹಿನ್ನೆಲೆ ಇದೆ, ನೇಕಾರಿಕೆಯನ್ನ ತಗೊಂಡಿದೀವಿ. ಸೊ ಅದರ ಒಂದು ಹಾಡು ಕೂಡ ನೇಕಾರಿಕೆ ಅಂದ್ರೆ ಆ ಸೌಂಡಿಂದ ಒಂದು ಹಾಡು ಕೂಡ ಈ ಸಿನಿಮಾದಲ್ಲಿದೆ. ಒಟ್ಟಾರೆ ಬಯಲುಸೀಮೆ ಅಂತ ಅಂದ್ರೆ ಬಯಲುಸೀಮೆಯ ಕಲ್ಚರ್ ಏನಿದೆ, ಆ ಭಾಗದಲ್ಲಿ ನಡೆಯುವಂತ ಎಲ್ಲ ರೀತಿ ಅಂದ್ರೆ ಪೊಲಿಟಿಕ್ಸ್ ಇರ್ಬೋದು, ಕ್ರೈಮ್ ಇರ್ಬೋದು, ಲವ್ ಇರ್ಬೋದು, ಅಲ್ಲಿ ಕಲ್ಚರ್ನ ಪ್ರೆಸೆಂಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಇನ್ನು ಕಮರ್ಷಿಯಲ್ ವೇ ಅಂದ್ರೆ ಆರ್ಟಿಸ್ಟಿಕ್ ಅನ್ನ ಯಾವ್ದನ್ನು ತೋರಿಸೋದಕ್ಕೆ ಇಷ್ಟಪಟ್ಟಿಲ್ಲ, ಬಟ್ ಆರ್ಟಿಸ್ಟಿಕ್ ಥಿಂಗ್ಸ್ ಇದೆ ಇದರಲ್ಲಿ. ಅಂದ್ರೆ ಒಂದು ಏನು ನೇಕಾರಿಕೆ ಅಂತ ಅನ್ನೋದಿರ್ಬೋದು, ಅಥವಾ ಒಂದು ಸೌತೆ ಬೀಜ ಅಂತ ಹೇಳ್ತೀವಿ, ಅಥವಾ ಶಾವ್ಗೆ ಮಾಡೋದು, ಇದೆಲ್ಲದೂ ಕೂಡ ಇದೆ. ತುಂಬಾ ಮೈನ್ಯೂಟ್ ಆಗಿ ನೋಡಿದ್ರೆ ಕಾಣುತ್ತೆ. ಬಿಸ್ನೆಸ್ಗಳಾಗಿ ತಗೊಂಡಿದೀವಿ. ಒಟ್ಟಾರೆ ಈ ಸಿನಿಮಾ ಏನು ಬಯಲುಸೀಮೆ ಅಂತಂದ್ರೆ ಇಡೀ ಕಲ್ಚರ್ನ ನಿಮ್ಮ ಕಣ್ಣು ಮುಂದೆ ಇಡೋದಕ್ಕೆ ತಗೊಂಡ್ಬರ್ತಾ ಇದ್ದೀವಿ. ಅಂಡ್ ಆರ್ಟಿಸ್ಟ್ಗಳ ಬಗ್ಗೆ ಹೇಳಬೇಕು, ಎಲ್ಲ ಆರ್ಟಿಸ್ಟ್ಗಳು ಇಲ್ಲಿದ್ದಾರೆ. ಒಬ್ಬೊಬ್ಬ ಆರ್ಟಿಸ್ಟ್ ಕೂಡ ಒಂದೊಂದು ಸಣ್ಣ ಕ್ಯಾರೆಕ್ಟರ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಸಿನಿಮಾದಲ್ಲಿ. ನಾವು ಯಾವ್ದೋ ಸ್ಟಾರ್ಟಿಂಗ್ ಅಲ್ಲಿ ಅನ್ಕೊಂಡಿದ್ವಿ ಈ ಕ್ಯಾರೆಕ್ಟರ್ ಏನು ಅಲ್ಲ ಅಂತ ಅನ್ಕೊಂಡು, ಜೊತೆಲಿ ಇರೋದ್ ಕ್ಯಾರೆಕ್ಟರ್ ಅಷ್ಟೇ ಏನು ಅಲ್ಲ ಅಂತ ಅನ್ಕೊಂಡಿರ್ತೀವಿ. ಎಂಡ್ ಅಲ್ಲಿ ಗೊತ್ತಾಗುತ್ತೆ ಈ ಕ್ಯಾರೆಕ್ಟರ್ ಯಾಕಿದೆ, ಇಲ್ಲಿವರೆಗೂ ಯಾಕೆ ಕ್ಯಾರಿ ಆಯ್ತು ಅಂತ ಅನ್ನೋದ್ರ ಬಗ್ಗೆ. ಒಂದು ಸಣ್ಣ ಕ್ಯಾರೆಕ್ಟರ್ ಕೂಡ ಒಂದು ಸ್ಟಾರ್ಟ್ ಇದೆ, ಒಂದು ಎಂಡ್ ಇದೆ, ಈ ರೀತಿ ನೋಡ್ಕೊಂಡು ಒಂದು ಕ್ಯಾರೆಕ್ಟರ್ನ ಮಾಡ್ಕೊಂಡು ಬಂದಿದೀವಿ. ಅಂಡ್ ನಾನು ಪ್ರೊಡ್ಯೂಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ, ಯಾಕಂದ್ರೆ ಅಷ್ಟು ಈಸಿ ಅಲ್ಲ ಈ ತರದ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡೋದು ಕೂಡ ಅಷ್ಟು ಈಸಿ ಅಲ್ಲ. ಯಾರು ಒಪ್ಕೊಳ್ಳೋದಿಲ್ಲ ಅಂದ್ರೆ ಕಮರ್ಷಿಯಲ್ ಆಗಿ ಒಬ್ಬ ಹೀರೋ ಇದ್ದಾನೆ, ಹೀರೋಯಿನ್ ಇದಾರೆ, ಬರ್ತಾರೆ, ಆಕ್ಟ್ ಮಾಡ್ತಾರೆ, ಒಂದು ಕಮರ್ಷಿಯಲ್ ಥಿಂಗ್ಸ್ ಇದೆ ಅಂತಂದಾಗ ಪ್ರೊಡ್ಯೂಸ್ ಮಾಡ್ತಾರೆ. ಆದ್ರೆ ಈ ತರದ ಸಿನಿಮಾಗಳಿಗೆ ಪ್ರೊಡ್ಯೂಸರ್ಸ್ ಈಗ ತುಂಬಾ ಕಷ್ಟ ಇದೆ. ಸೊ ಪ್ರೊಡ್ಯೂಸರ್ಸ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಅಂಡ್ ಫಸ್ಟ್ ನಾನು ರವಿಶಂಕರ್ ಸರ್ಗೆ ಏನು ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದ್ರೆ ಹೊಸಬ್ರನ್ನ ಅಷ್ಟು ಈಸಿಯಾಗಿ ಏನು ಅವ್ರ ಎಕ್ಸ್ಪೀರಿಯನ್ಸ್ ಬೇರೆ ಇರುತ್ತೆ, ನಮ್ಮ ಎಕ್ಸ್ಪೀರಿಯನ್ಸ್ ಬೇರೆ ಇರುತ್ತೆ. ಬಿಕಾಸ್ ನಾವು ಹೊಸಬ್ರು ಹೇಗೆ ಹ್ಯಾಂಡಲ್ ಮಾಡ್ತಾರೆ, ಬಿಕಾಸ್ ಅವ್ರ ಕ್ಯಾರೆಕ್ಟರ್ ಏನು, ಆ ಕ್ಯಾರೆಕ್ಟರ್ನ ಇವನ್ ಯಾವ ರೀತಿ ತೂಗಿಸ್ತಾರೆ ಅಂತ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಸಿ ಕಮರ್ಷಿಯಲ್ ಎಲಿಮೆಂಟ್ಸ್ ಗಳು ಕಡಿಮೆ ಇರುತ್ತೆ ಸರ್ ಈ ಸಿನಿಮಾದಲ್ಲಿ. ಕಮರ್ಷಿಯಲ್ ಅಂದ್ರೆ ರೆಗ್ಯುಲರ್ ಸರ್ ಮಾಡಿರೋ ಸಿನಿಮಾಗಳು ನೀವು ನೋಡಿರ್ತೀರಿ, ಅವ್ರಿಗೊಂದು ಪವರ್ಫುಲ್ ಡೈಲಾಗ್ ಇರುತ್ತೆ, ಅವ್ರ ಕಣ್ಣು, ಅವ್ರದೊಂದು ಹೈಟ್, ಪರ್ಸನಾಲಿಟಿ, ಸೊ ಈ ತರದೊಂದು ಪವರ್ಫುಲ್ ಕ್ಯಾರೆಕ್ಟರ್ ನ ಕೊಡ್ತಾರೆ. ಸೊ ಇದರಲ್ಲೂ ಪವರ್ಫುಲ್ ಕ್ಯಾರೆಕ್ಟರ್ ಇದೆ, ಬಟ್ ಆ ರೀತಿ ನಾವು ಪ್ರೊಜೆಕ್ಟ್ ಮಾಡಕ್ ಆಗೋದಿಲ್ಲ. ಕಮರ್ಷಿಯಲ್ ವೇ ಪ್ರೊಜೆಕ್ಟ್ ಮಾಡಕ್ ಆಗೋದಿಲ್ಲ. ಆ ತರದ್ ಇದ್ರು ಕೂಡ ಈ ತರದ ಸಿನಿಮಾಗಳಿಗೆ ಒಪ್ಕೊಂಡು ಬರ್ತಾರಲ್ಲ, ಅಂದ್ರೆ ಹೊಸಬ್ರನ್ನ ಬೆನ್ ತಟ್ಟಬೇಕು ಅಂತ ಬರ್ತಾರಲ್ಲ. ಸೊ ಥ್ಯಾಂಕ್ಸ್ ಹೇಳ್ತೀನಿ. ಅಂಡ್ ಯಶ್ವಂತ್ ಸರ್, ಇವರು ಏನಂತಂದ್ರೆ ಈಗ ಬರ್ತಾರಂತ ಸಾಲ ಸಿನಿಮಾಗಳಲ್ಲಿ ಇವ್ರು ಇದ್ದಾರೆ. ಸೊ ಏನಂತಂದ್ರೆ ತುಂಬಾ ಒಳ್ಳೆ ನಟ, ಕನ್ನಡದಲ್ಲಿ ಕೆಲವೇ ಕೆಲವು ನಟರು ಆ ತರದ್ದು ಸಿಗೋದು. ನಾನು ಅವ್ರ ಜೊತೆ ಆಕ್ಟ್ ಮಾಡ್ತಾ ಇದ್ದೆ, ಅದನ್ನ ಆಮೇಲೆ ಅವರೇ ಹೇಳ್ತಾರೆ. ಒಂದು ಒಳ್ಳೆ ಘಟನೆ, ಒಂದ್ ಸಿಹಿಯಾದ ಘಟನೆ ನಮ್ಮ ಸೆಟ್ಟಲ್ಲಿ ನಡೀತು. ಥ್ಯಾಂಕ್ ಯು ಸೋ ಮಚ್ ಸರ್. ಇಲ್ಲ ಇಲ್ಲ ಇಲ್ಲ, ನೀವ್ ಹೇಳ್ಬೇಕು ಅದನ್ನ. ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಸರ್ಗೆ. ಸೊ ಈ ತರದ ನಟರು ಇದ್ದಾಗ ಆ ಸಿನಿಮಾದ ತೂಕ ಇನ್ನೊಂದು ಲೆವೆಲ್ಗೆ ತಗೊಂಡು ಹೋಗುತ್ತೆ. ಅಂಡ್ ಭವಾನಿ ಪ್ರಕಾಶ್ ಮೇಡಮ್ 80s ಇಂದ ಒಂದು ಡ್ರಾಮಾ ಥಿಯೇಟರ್ ಅಲ್ಲಿ ಇರ್ತಾರೆ, ಇಲ್ಲಿಂದ ಇಲ್ಲಿವರೆಗೂ ಕ್ಯಾರಿ ಆಗ್ತಾರೆ, ಹೇಗೆ ಕ್ಯಾರಿ ಆಗ್ತಾರೆ ಅನ್ನೋದು ಅವ್ರದೊಂದು ಕ್ಯಾರೆಕ್ಟರು. ಅಂಡ್ ಅರ್ಚನಾ ಕೊಟ್ಟಿಗೆಯವರು ಹೆಂಗ್ ಒಂದು ಕಪಲ್ ಕ್ಯಾರೆಕ್ಟರ್ ಅಲ್ಲಿ ಕಾಣಿಸ್ಕೊಳ್ತಾರೆ, ಒಂದು ಕಾಲೇಜ್ ಹುಡುಗಿ ಕ್ಯಾರೆಕ್ಟರ್ ಕಾಣಿಸ್ಕೊಳ್ತಾರೆ. ಅಂಡ್ ಲಕ್ಷ್ಮೀನಾಡ್ ಗೌಡ್ರು
ಬೇಸಿಕಲಿ ಥಿಯೇಟರ್ನವರು, ಒಂದು ಪವರ್ಫುಲ್ ಕ್ಯಾರೆಕ್ಟರ್ ಅದು, ಆ ಕಲ್ಚರ್ನ ತುಂಬಾ ಹಿಡಿದಿಟ್ಕೊಳ್ಳುವಂತ ಒಂದು ಕ್ಯಾರೆಕ್ಟರ್. ಸೊ ಆ ಕ್ಯಾರೆಕ್ಟರ್ ಕಾಣಿಸ್ಕೊಳ್ತಾರೆ. ಅಂಡ್ ನಮ್ಮ ದಾನಪ್ಪ ಸರ್ರು ಶಾಂತಿಯ ಅಂತ ಒಂದು ಕ್ಯಾರೆಕ್ಟರ್, ತುಂಬಾ ಶಾಂತವಾಗಿರ್ತಾರೆ ಅಂತ ಅನ್ಕೋಬೇಡಿ, ತುಂಬಾ ರಫ್ ಆಗಿರುವಂತ ಒಂದು ಕ್ಯಾರೆಕ್ಟರ್ನ ಮಾಡ್ತಾ ಇದ್ದಾರೆ. ಅಂಡ್ ಮಹೇಶ್ ಅಂತ ಹೊಸಬ, ಸಿನಿಮಾ ಗೊತ್ತಿಲ್ಲ, ಸಿನಿಮಾದ ಏನೋ ಗಂಧ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಆದ್ರೆ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾನೆ ಹೊಸಬ. ಆದ್ರೆ ಎಲ್ಲೂ ಒಂದ್ ಕಡೆ ಕೂಡ ಹೊಸಬ ನಾನು ಹೊಸಬ ನನಗೇನು ಗೊತ್ತಿಲ್ಲ ಅನ್ನೋ ತರ ಅಲ್ಲ, ತುಂಬಾ ಒಳ್ಳೆ ಆಕ್ಟಿಂಗ್ನ ಅಂತ ಮಾಡಿದ್ದಾನೆ. ಅಂಡ್ ಮ್ಯೂಸಿಕ್ ಡೈರೆಕ್ಟರ್ ಮಾನಸ ಹೊಳ್ಳ ಮೇಡಮ್, ಸದ್ಯದ್ರಲ್ಲೇ ನಿಮ್ ಮುಂದೆ ಮ್ಯೂಸಿಕ್ ಬರುತ್ತೆ ನೋಡಿ, ಅವಾಗ ಗೊತ್ತಾಗುತ್ತೆ ಅವ್ರ ಕೆಲಸ ಏನು ಅಂತಂದು. ಥ್ಯಾಂಕ್ ಯು ಸೋ ಮಚ್.